ಯಕ್ಸಂಬಾ ಜೊಲ್ಲೆ ಉದ್ಯೋಗ ಸಮೂಹದ ಅಂಗಸಂಸ್ಥೆಯಾದ ಶ್ರೀಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯ ವತಿಯಿಂದ ಇಡೀ ರಾಜ್ಯಾದ್ಯಂತ ಜ್ಯೋತಿ ಬಜಾರ್ ಆರಂಭ ಮಾಡಲು ಚಿಂತನೆ ನಡೆಸಲಾಗಿದೆ. ಸಂಸ್ಥೆಯು ಪ್ರಸಕ್ತ ವರ್ಷದಲ್ಲಿ 1.1 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬಸವ ಜ್ಯೋತಿ ಯೂತ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸಂಸ್ಥೆಯ ನಿರ್ದೇಶಕ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಶ್ರೀಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯ ಜೊತೆಗೆ ಇದರ ಅಡಿಯಲ್ಲಿ 17 ಜ್ಯೋತಿ ಬಜಾರ್ ಆರಂಭ ಮಾಡಲಾಗಿದೆ. ಬರುವ ದಿನಗಳಲ್ಲಿ 18 ಹೊಸ ಶಾಖೆಗಳನ್ನು ಆರಂಭ ಮಾಡುವ ಸಂಕಲ್ಪ ಇಟ್ಟುಕೊಳ್ಳಲಾಗಿದೆ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ನಡೆಯುವ ಶ್ರೀ ಬೀರೇಶ್ವರ ಸೌಹಾರ್ದ ಕ್ರೆಡಿಟ್ ಸಹಕಾರಿಯು ಈಗಾಗಲೇ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದೇ ಮಾದರಿಯಲ್ಲಿ ಶ್ರೀಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯು ಬೆಳವಣಿಗೆ ಕಾಣಲಿದೆ. ಮುಂದಿನ ತಿಂಗಳು ಬಾಗಲಕೋಟ್ ಜಿಲ್ಲೆಯ ಮುಧೋಳ್, ಶಿರೋಳ್, ಲೋಕಾಪುರ ಮತ್ತು ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ 4 ಹೊಸ ಶಾಖೆಗಳನ್ನು ಆರಂಭ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪ್ರಸಕ್ತ ವರ್ಷದಲ್ಲಿ ಸಂಸ್ಥೆಯು 21,752 ಸದಸ್ಯರನ್ನು ಹೊಂದಿದೆ. 93.76 ಲಕ್ಷ ರೂಪಾಯಿ ಷೇರು ಬಂಡವಾಳ, 3.96 ಕೋಟಿ ರೂಪಾಯಿ ನಿಧಿಗಳು, 168.36 ಕೋಟಿ ರೂಪಾಯಿ ಠೇವು, 57.19 ಕೋಟಿ ರೂಪಾಯಿ ಸಾಲ ಮತ್ತು ಮುಂಗಡಗಳು, 80.73 ಲಕ್ಷ ರೂಪಾಯಿ ಗುಂತಾವಣಿಗಳು, 1.1 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದರು. ಸಂಸ್ಥೆಯ ಮೂಲಕ ರಾಷ್ಟ್ರೀಕೃತ ಬ್ಯಾಂಕ್ ಸೇವೆ ಹಾಗೆ ನಮ್ಮ ಸಂಸ್ಥೆಯು ಗ್ರಾಹಕರಿಗೆ ವಿವಿಧ ಸೇವೆ ಒದಗಿಸುತ್ತಿದೆ. ಗ್ರಾಹಕರ ಸಹಕಾರ, ಸಿಬ್ಬಂದಿಗಳ ಪರಿಶ್ರಮದಿಂದ ಸಂಸ್ಥೆಯು ಪ್ರಗತಿಯತ್ತ ಹೆಜ್ಜೆ ಇಡುತ್ತಿದೆ ಎಂದು ತಿಳಿಸಿದರು. ಸದ್ಯಕ್ಕೆ ರಾಜಕೀಯ ಪ್ರವೇಶ ಇಲ್ಲ. ತಂದೆ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ತಾಯಿ ಶಶಿಕಲಾ ಜೊಲ್ಲೆ ರಾಜಕೀಯವಾಗಿ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಜನಸೇವೆ ಮಾಡುತ್ತಿದ್ದಾರೆ. ನಾನು ಸದ್ಯಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡುವುದಿಲ್ಲ, ಸಹಕಾರಿ ರಂಗದ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುತ್ತೇನೆ ಎಂದು ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ಪ್ರೋಗ್ರೆಸ್ಸನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ನಂಬರ್ ಆಫ್ ಮೆಂಬರ್ಸ್ ಆಸ್ ಆಫ್ 31st March 2022 ನಂಬರ್ ಆಫ್ ಮೆಂಬರ್ಸ್ ನಮ್ದು 21,752 ಜನ ಮೆಂಬರ್ಸ್ ಆಗಿದ್ದಾರೆ. ಹೋದ ವರ್ಷಕ್ಕಿಂತನೂ 7,553 ಜನ ಜಾಸ್ತಿ ಆಗಿದ್ದಾರೆ. ಒಟ್ಟು ಗ್ರೋತ್ 53.19% ಮೆಂಬರ್ಸ್ ಸಂಖ್ಯೆಯಲ್ಲಿ ನಮ್ದು ಗ್ರೋತ್ ಆಗಿದೆ. ಅದಾದ ನಂತರ ಶೇರ್ ಕ್ಯಾಪಿಟಲ್ ಈ ವರ್ಷ 93,76,500 ಶೇರ್ ಕ್ಯಾಪಿಟಲ್ ಇವತ್ತಾಗಿದೆ. ಹೋದ ವರ್ಷಕ್ಕಿಂತಲೂ ಕೂಡ 43,63,300 ರೂಪಾಯಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಒಟ್ಟು 87% ಗ್ರೋತ್ ಈ ಶೇರ್ ಕ್ಯಾಪಿಟಲ್ದಲ್ಲಾಗಿದೆ. ಅದಷ್ಟೇ ಅಲ್ಲದೆ ರಿಸರ್ವ್ಸ್ ಅಂಡ್ ಅದರ್ ಫಂಡ್ಸ್ ಸುಮಾರು 3,96,606,506 ಇಷ್ಟು ನಮ್ದು ರಿಸರ್ವ್ಸ್ ಅಂಡ್ ಅದರ್ ಫಂಡ್ಸ್ ಜಾಸ್ತಿ ಆಗಿದೆ. ಹೋದ ವರ್ಷಕ್ಕಿಂತ ಸುಮಾರು 55% ನಮ್ಮ ರಿಸರ್ವ್ಸ್ ಅಂಡ್ ಅದರ್ ಫಂಡ್ಸ್ ಜಾಸ್ತಿ ಆಗಿದೆ. ಅದಷ್ಟೇ ಅಲ್ಲದೆ ಡಿಪಾಸಿಟ್ಸ್ ಸುಮಾರು 168,36,11,570 ರೂಪಾಯಿ ನಮ್ಮ ಡಿಪಾಸಿಟ್ಸ್ ಆಸ್ ಆಫ್ 31st March 2022 ಇದೆ. ಹೋದ ವರ್ಷಕ್ಕಿಂತನೂ ಕೂಡ ಸುಮಾರು 22% ಜಾಸ್ತಿ ಆಗಿದೆ. ಮತ್ತು ಬಹಳ ಹೆಮ್ಮೆ ಅನಿಸಿದೆ ನನಗೆ ಹೇಳಲಿಕ್ಕೆ. ನಾವು ಜ್ಯೋತಿ ಕ್ರೆಡಿಟ್ ಸೊಸೈಟಿ, ನಾವು ಸುಮಾರು 3 ವರ್ಷದ ಹಿಂದೆ ವೀರೇಶ್ವರ ಸಂಸ್ಥೆ ಇವತ್ತು ನಮ್ಮದು ಮಲ್ಟಿ ಸ್ಟೇಟ್ ಆಗಿರೋದ್ರಿಂದ ಸೆಂಟ್ರಲ್ ರಿಜಿಸ್ಟರ್ ಅಂಡರ್ ಬರೋದ್ರಿಂದ ಹೊಸ ಬ್ರಾಂಚಸ್ ಓಪನಿಂಗ್ ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇರಲಿಲ್ಲ. ಆದ್ರೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಬಹಳ ಬೇಡಿಕೆ ಇತ್ತು ನಿಮ್ಮ ಒಂದು ಕ್ರೆಡಿಟ್ ಸೊಸೈಟಿ ನಮ್ಮ ಹಳ್ಳಿಗಳಲ್ಲೂ ಕೂಡ ಓಪನ್ ಆಗಬೇಕಂತ. ಅದಕ್ಕೆ ನಮ್ಮ ತಂದೆಯವರು ಮತ್ತು ತಾಯಿಯವರು ವಿಚಾರ ಮಾಡಿ ನಾವು ಯಾಕೆ ಜ್ಯೋತಿ ಮಲ್ಟಿಪರ್ಪಸ್ ಸೊಸೈಟಿ ಅಂಡರ್ ಜನರು ಒಂದು ಸಹಾಯ ಮಾಡಲಿಕ್ಕೆ ಈ ಜ್ಯೋತಿ ಮಲ್ಟಿಪರ್ಪಸ್ ಸೊಸೈಟಿ ಅಂಡರ್ ಕೂಡ ಕ್ರೆಡಿಟ್ ಸೆಕ್ಷನ್ ನಾವು ಯಾಕೆ ತೆಗಿಬಾರ್ದು ಅಂತ ಅನ್ಕೊಂಡಾಗ 3 ವರ್ಷದ ಹಿಂದೆ ನಾವು ಎಕ್ಸ್ಪ್ಯಾನ್ಷನ್ ಅನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಬರೇ 2 ವರ್ಷದಲ್ಲಿ ನಾವು ಸುಮಾರು 100 ಕೋಟಿಯ ಒಂದು ಠೇವು ಆ ಒಂದು ಮೈಲ್ಗಳನ್ನ ಆ ಒಂದು ಮೈಲ್ ಸ್ಟೋನ್ ಅನ್ನ ನಾವು ಬರೇ 2 ವರ್ಷದಲ್ಲಿ ನಾವು ಮುಟ್ಟಿದೀವಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅಂದ್ರೆ ಜನರು ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ, ಈ ಒಂದು 100 ಕೋಟಿ ಡಿಪಾಸಿಟ್ ಎಷ್ಟು ಬೇಗ ಮುಟ್ಟಿದೀವಿ ಅದ್ರ ಮೇಲೆ ನಮಗೆ ತಿಳಿಯುತ್ತೆ. ಅದಷ್ಟೇ ಅಲ್ಲದೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಈ ವರ್ಷ ಸುಮಾರು 57,19,91,275 ಆಗಿದೆ. ಅಂದ್ರೆ ಹೋದ ವರ್ಷಕ್ಕಿಂತ ಸುಮಾರು 229% ಇಂದ ನಮ್ದು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ ಗ್ರೋತ್ ಆಗಿದೆ. ಅದಷ್ಟೇ ಅಲ್ಲದೆ ಬ್ಯಾಂಕ್ ಬ್ಯಾಲೆನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ 80 ಕ್ರೋರ್ 73 ಲ್ಯಾಕ್
ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಖೋತ್, ಉಪಾಧ್ಯಕ್ಷ ಬಾಬುರಾವ್ ಮಾಳಿ, ಸಿಇಒ ಡಾಕ್ಟರ್ ವಿವೇಕಾನಂದ್ ಮನಗುಳಿ, ಪ್ರಧಾನ ವ್ಯವಸ್ಥಾಪಕ ವಿಜಯ್ ಖಡಕ್ಬಾವಿ ಮುಂತಾದವರು ಉಪಸ್ಥಿತರಿದ್ದರು.